ನಿಪ್ಪಾನಿ ತಾಲೂಕಿನ ಪುಟ್ಟ ಗ್ರಾಮ ಕೋಡ್ನಿ. ಇಲ್ಲಿ ಚುಕೋತ್ರಾ ಎಂಬ ನದಿ ಹರಿಯುತ್ತಿದೆ, ಆದರೆ ಎಂದೂ ಪ್ರವಾಹ ಈ ಊರಿಗೆ ಬಂದಿರಲಿಲ್ಲ. ದಿಢೀರನೆ ಚುಕೋತ್ರಾ ನದಿ ರುದ್ರಾವತಾರ ತಾಳಿ ಕೊಡ್ನಿ ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕಂಡು ಕೇಳರಿಯದ ಚುಕೋತ್ರಾ ನದಿಯ ಪ್ರವಾಹಕ್ಕೆ ಕೊಡ್ನಿ ಗ್ರಾಮ ತತ್ತರಿಸಿ ಹೋಗಿದೆ. ಕೊಡ್ನಿಗೆ ಎನ್ಡಿಆರ್ಎಫ್ ತಂಡ ಭೇಟಿ ನೀಡಿ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲು ಪ್ರಯತ್ನಪಟ್ಟಿದೆ. ಉಪವಿಭಾಗಾಧಿಕಾರಿಗಳು ಸೇರಿದಂತೆ ತಹಸೀಲ್ದಾರರು ಕೊಡ್ನಿ ಗ್ರಾಮಕ್ಕೆ ಭೇಟಿ ನೀಡಿ ಜನರಿಗೆ ಧೈರ್ಯ ತುಂಬುವ ಕಾರ್ಯ ಮಾಡಿದ್ದಾರೆ. ಪ್ರವಾಹದಿಂದ ಮನೆ ಮಠ ಕಳೆದುಕೊಂಡ ಕೊಡ್ನಿ ಗ್ರಾಮಸ್ಥರನ್ನು ಸುರಕ್ಷಿತ ಸ್ಥಳಗಳಿಗೆ ಈಗಾಗಲೇ ಸ್ಥಳಾಂತರಿಸಲಾಗಿದ್ದು ಜಾನುವಾರುಗಳಿಗೆ ವಿಶೇಷ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಪ್ರವಾಹ ಎಂದರೆ ಏನು? ಕನಸಲ್ಲಿಯೂ ಊಹಿಸರದ ಕೊಡ್ನಿ ಗ್ರಾಮಸ್ಥರಿಗೆ ಈ ಬಾರಿ ಚುಕೋತ್ರಾ ನದಿ ದೊಡ್ಡ ಶಾಕ್ ನೀಡಿದೆ. एक मिनट बघा, एक मिनट. ಈಗಷ್ಟೇ ಏನಂತಂದ್ರೆ ತಾಲೂಕಾ ಅಧಿಕಾರಿಗಳು ಈಗ ಸ್ಥಳಕ್ಕೆ ಆಗಮಿಸ್ತಾ ಹೇಳಲಾಗ್ತಾ ಇದೆ. ತಾಲೂಕಾ ಅಧಿಕಾರಿಗಳು ಆಗಮಿಸಿದ ನಂತರ ಇಲ್ಲಿ ನಾಗರಿಕ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅದಾದ ನಂತರ ಉಳಿದವರ ರಕ್ಷಣೆಯೂ ಸಹ.
ಕಾಣಿ ಸರ್ ಮೊಬೈಲ್ ನಂಬರ್ ಯಾರು ಕೈ ಇಲ್ಲ ಸರ್